ಹಾಯ್ ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನ್ವಿತಾ ಕುಕ್ಕಿಂಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಬಂದು ಕಬಾಬ್ ಈಸಿಯಾಗಿ ಟೇಸ್ಟಿಯಾಗಿ ಕಬಾಬ್ ಮಾಡೋದು ಹೇಗೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಮೆಥಡಲ್ಲಿ ಕಬಾಬ್ನ ಮಾಡಿ ನೋಡಿ ಒಂದು ಸಲ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಅಂದರೆ ನೀವೇ ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕ್ಲಿಕ್ ಮಾಡಿ ನಾನು ಅಡುಗೆ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಕಬಾಬ್ ಮಾಡೋದು ಹೇಗೆ ಅಂತ ಹೇಳಿ ಮೊದಲಿಗೆ ಕಬಾಬ್ಗೆ ಬೇಕಾಗಿರೋಂಥ ಮಸಾಲ ಪೇಸ್ಟನ್ನ ರೆಡಿ ಮಾಡ್ಕೊಳ್ಳೋಣ ಹತ್ತರಿಂದ ಹದಿನೈದು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಎಷ್ಟು ಕೂಡ ತೆಗೆದು ಹಾಕ್ಕೊಂಡಿದ್ದೀನಿ ಎರಡನ್ನೂ ಮೇಲೆ ನಾನಿಲ್ಲಿ ಒಂದು ಎರಡು ಮೂರು ಕಡ್ಡಿ ಪುದೀನ ಸೊಪ್ಪನ್ನು ಇದ್ದೀನಿ ಅಂದರೆ ಒಂದು ಐದಾರು ಎಲೆ ಪುದೀನ ಸೊಪ್ಪು ಅದ್ರ ಜೊತೆಗೆ ಒಂದು ಆರೇಳು ಎಲೆ ಕರಿಬೇವಿನ ಎಲೆ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬರಬೇಕಾಗತ್ತೆ ತರತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾವ ಥರ ಆಗಿದೆ ಅಂತ ಹೇಳಿ ತರತರಿಯಾಗಿ ಪೇಸ್ಟ್ ಆಗಿದೆ ನಮಗೆ ಚಿಕನ್ ಕೂಡ ಈ ಕಡೆ ರೆಡಿಯಾಗಿದೆ ನೋಡಿ ಸಾಫ್ಟ್ ಚಿಕನ್ ತೊಗೊಂಡಿದ್ದೀನಿ ಚಿಕನ್ ರೆಡಿಯಾಗಿದೆ ಚಿಕನ್ಗೆ ಇವಾಗ ಇಂಗ್ರೀಡಿಯೆಂಟ್ನ ಸೇರಿಸ್ತಾ ಹೋಗೋಣ ಒಂದು ಅರ್ಧ ಕೆ ಜಿ ಚಿಕನ್ ಇದೆ ಎಲ್ಲಿ ನನ್ನ ಹತ್ರ ಅರ್ಧ ಕೆ ಜಿ ಚಿಕನ್ಗೆ ಫ್ರೆಶ್ಶಾಗಿ ತೊಳೆದು ಎಲ್ಲನೂ ಇಟ್ಕೊಂಡಿದ್ದೀನಿ ಚಿಕನ್ ಫ್ರೆಶ್ ಆಗಿದೆ ನೋಡಿ ಸಣ್ಣ ಸಣ್ಣದಾಗಿ ಪೀಸ್ಗಳನ್ನ ಮಾಡಿ ಇಟ್ಕೊಳ್ಳಿ ಕಬಾಬ್ಗೆ ದೊಡ್ಡ ದೊಡ್ಡ ಪೀಸ್ ಆದರೆ ತುಂಬ ಬೇಗ ಬೇಯೋದಿಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ಇದಕ್ಕೆ ಇವಾಗ ಒಂದೂವರೆ ಸ್ಪೂನಷ್ಟು ಕಾರ್ನ್ಫ್ಲೋನ ಸೇರಿಸ್ತಾ ಇದ್ದೀನಿ ಕಾರ್ನ್ಫ್ಲೋನ ಸೇರಿಸಿದ ಮೇಲೆ ಒಂದು ಸ್ಪೂನಷ್ಟು ಖಾರ ಪುಡಿನ ಸೇರಿಸ್ತಾ ಇದ್ದೀನಿ ಅಂದರೆ ರುಚಿಗೆ ತಕ್ಕಷ್ಟು ನೀವು ಖಾರ ಹೆಚ್ಚು ಕಡಿಮೆ ಮಾಡ್ಕೊಬೋದು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಅರಿಶಿಣನ ಹಾಕಿದ ಮೇಲೆ ಮತ್ತೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಚಕ್ಕೆ ಪುಡಿನ ಇದ್ದೀನಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಚಕ್ಕೆ ಪುಡಿನ ಹಾಕಿ ಒಂದು ಪ್ಯಾಕ್ ಅಂದರೆ ಹತ್ತು ರೂಪಾಯಿದು ಒಂದು ಪ್ಯಾಕ್ ಕಬಾಬ್ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಅರ್ಧ ಕೆ ಜಿ ಚಿಕನ್ಗೆ ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಒಂದು ಮೊಟ್ಟೆನ ಹಾಕ್ತಾಯಿದ್ದೀನಿ ಒಂದು ಮೊಟ್ಟೆನ ಮೇಲೆ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಇಟ್ಕೊತಾ ಇದ್ದೀನಿ ನಿಂಬೆಹಣ್ಣು ರಸನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಚಿಕನ್ಗೆ ಈ ಪೇಸ್ಟ್ ಚೆನ್ನಾಗಿ ಇಟ್ಕೊಬೇಕು ನೋಡಿ ಇವಾಗ ಎಲ್ಲದೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ಗೆ ಒಳ್ಳೆ ಪೇಸ್ಟ್ ಎಲ್ಲ ರೆಡಿಯಾಗಿದೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪಿನ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಈ ಪೇಸ್ಟನ್ನು ಹಾಕಿದ ಮೇಲೆ ಚೆನ್ನಾಗಿ ಚಿಕನ್ಗೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದಕ್ಕೂ ಕೂಡ ಅಂದರೆ ಚಿಕನ್ ಪೇಸ್ಟ್ಗಳಿಗೆಲ್ಲ ಈ ಮಸಾಲ ಇಟ್ಕೊಬೇಕು ನೋಡಿ ಯಾವ ಥರ ರೆಡಿಯಾಗಿದೆ ಅಂತ ಹೇಳಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಸ್ವಲ್ಪ ಹೊತ್ತು ಅಂದರೆ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡೋದಕ್ಕೆ ಬಿಡಬೇಕಾಗತ್ತೆ ಎಲ್ಲದೂ ಕೂಡ ಮಸಾಲ ಚಿಕನ್ಗೆ ಇಡ್ಕೊಬೇಕು ನಮಗೆ ಕಬಾಬ್ ಮಾಡೋದಕ್ಕೆ ಚಿಕನ್ಗೆ ಮಸಾಲ ಇಟ್ಕೊಂಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಎಲ್ಲ ರೆಡಿಯಾಗಿದೆ ನಾನು ಎಣ್ಣೆನೂ ಕೂಡ ಕಾಯಲಿಕ್ಕೆ ಇಟ್ಟಿದ್ದೆ ಗ್ಯಾಸ್ನ ಆನ್ ಮಾಡಿ ಐ ಫ್ಲೇಮಲ್ಲಿ ಎಣ್ಣೆನ ಕಾಯಿಸ್ಕೊಳ್ಳಿ ಲೋ ಫ್ಲೇಮ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ ನೋಡಿ ರೆಡಿಯಾಗಿರೋಂಥ ಚಿಕನ್ ಪೀಸ್ನ ಒಂದೊಂದೇ ಎಣ್ಣೆನೆಗೆ ಬಿಡ್ತಾ ಬರ್ತಾ ಇದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಕಾಯ್ದಿತ್ತು ಅಂತ ಅಂದರೆ ನಮಗೆ ಬೇಗ ಕಬಾಬ್ ರೆಡಿ ಆಗುತ್ತೆ ಹಾಗಂತ ಹೇಳ್ಬಿಟ್ಟು ಐ ಫ್ಲೇಮಲ್ಲೇ ಇಟ್ಕೊಂಡು ಕಬಾಬ್ನ ಮಾಡೋಕ್ಕೆ ಹೋಗ್ಬಿಡಿ ಬೇಗ ಕಲರ್ ಟರ್ನ್ ಆಗುತ್ತೆ ಒಳಗಡೆ ಬೆಂದಿರೋಲ್ಲ ಹಸಿ ಹಸಿ ಆಗಿರುತ್ತೆ ಚಿಕನ್ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅದಕ್ಕೋಸ್ಕರ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಫ್ಲೇಮ್ ಇರಲಿ ನಾವಿವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟರ್ನ್ ಮಾಡೋಣ ಕಬಾಬ್ ಎರಡೂ ಕಡೆ ಚೆನ್ನಾಗಿ ಬೇಯಬೇಕು ಆವಾಗ ಈ ಥರ ಟರ್ನ್ ಮಾಡಿ ಹಾಕ್ತಾಯಿರಿ ಒಂದು ಐದು ನಿಮಿಷ ಹತ್ತು ನಿಮಿಷ ಟೈಮ್ ತೊಗೊಂಡೇ ತೊಗೊಳುತ್ತೆ ಚಿಕನ್ ಬೇಯಬೇಕಂತಂದರೆ ಸಾಫ್ಟ್ ಚಿಕನ್ ಆದ್ರೂ ಕೂಡ ಐದು ನಿಮಿಷನಾದರೂ ಟೈಮ್ ತೊಗೊಂಡೇ ತೊಗೊಳುತ್ತೆ ನೋಡಿ ಇವಾಗ ಟರ್ನ್ ಮಾಡಿ ಟರ್ನ್ ಮಾಡಿ ಹಾಕ್ತಾಯಿರಿ ಕಲರೆಲ್ಲ ಟರ್ನ್ ಆಗೋಕ್ಕೆ ಶುರುವಾಯಿತು ಐ ಫ್ಲೇಮಲ್ಲೇ ಇಟ್ಕೊಂಡ್ರೆ ಬೇಗ ಕಲರ್ ಟರ್ನ್ ಆಗುತ್ತೆ ಒಳಗಡೆ ಬೆಂದಿರಲ್ಲ ನೋಡಿ ಕಬಾಬ್ ನಮಗೆ ರೆಡಿ ಆಯಿತು ಯಾವ ಥರ ಬೆಂದು ಒಳಗಡೆಯೂ ಕೂಡ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಇಷ್ಟೇ ಇವಾಗ ಇದನ್ನು ಟರ್ನ್ ಮಾಡಿ ಹಾಕಿದ ಮೇಲೆ ಇದನ್ನೆಲ್ಲ ಎತ್ತಿಟ್ಕೊಳ್ಳೋಣ ನೋಡಿ ನಮಗೆ ಕಬಾಬ್ ಸೂಪರಾಗಿ ರೆಡಿಯಾಗಿದೆ ಕಲರೆಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟಿಯಾದ ನಾನ್ ವೆಜ್ ಕಬಾಬ್ ಫಟಾಫಟ್ ಅಂತ ರೆಡಿಯಾಗಿದೆ ಇದೇ ರೀತಿ ಮತ್ತೆ ಒಂದು ಸಲ ಹಾಕಿದ್ದೀನಿ ಎಲ್ಲ ಚಿಕನ್ ಪೀಸ್ಗಳನ್ನ ಮತ್ತೆ ಎಣ್ಣೆಗೆ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಮಗೆ ಕಬಾಬ್ ಸೂಪರಾಗಿ ರೆಡಿಯಾಗುತ್ತೆ ಇಲ್ಲಿ ಒಂದು ಗಮನದಲ್ಲಿಟ್ಕೊಳ್ಳಿ ಏನಂದರೆ ನಾವು ಪೇಸ್ಟನ್ನ ರೆಡಿ ಮಾಡಬೇಕಾದ್ರೆ ತೆಳುವಾಗಿ ಪೇಸ್ಟನ್ನ ರೆಡಿ ಮಾಡಿದ್ರೆ ಕಬಾಬ್ಗೆ ಅಂದರೆ ಚಿಕನ್ ಪೀಸ್ಗಳಿಗೆ ಆ ಪೇಸ್ಟ್ ಮಸಾಲ ಪೇಸ್ಟ್ ಇಟ್ಟು ಇಟ್ಕೊಂಡಿರಲ್ಲ ದಟ್ಟಾಗಿ ಪೇಸ್ಟ್ನ ರೆಡಿ ಮಾಡ್ಕೊಳ್ಳಿ ಚಿಕನ್ ಕಬಾಬ್ ಸೂಪರಾಗಿ ಬರುತ್ತೆ ನೋಡಿ ಎಲ್ಲದು ಕೂಡ ಬೆಂದಿದೆ ಫ್ಲೇಮ್ನ ಆಫ್ ಮಾಡಿ ಎಲ್ಲ ಚಿಕನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ ನೋಡಿ ನಮಗೆ ಸೂಪರಾಗಿ ಕಬಾಬ್ ರೆಡಿಯಾಗಿದೆ ಚಿಕನ್ ಪೀಸಿಂದ ಕಬಾಬ್ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನಾನು ಕಾರ್ನ್ಫ್ಲೋರ್ ಯೂಸ್ ಮಾಡಿರೋದ್ರಿಂದ ತುಂಬ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ ಒಳ್ಳೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪುದೀನ ಸೊಪ್ಪಿಂದು ಒಳ್ಳೆ ಪೇಸ್ಟು ಕೂಡ ಮಸಾಲ ತುಂಬಾ ಚೆನ್ನಾಗಿರುತ್ತೆ ಈ ಥರ ಕಬಾಬ್ನ ನೀವೊಮ್ಮೆ ಟ್ರೈ ಮಾಡಲೇಬೇಕು ಈಸಿಯಾಗಿ ಇನ್ಸ್ಟೆಂಟಾಗಿ ಕಬಾಬ್ನ ಈ ಥರ ರೆಡಿ ಮಾಡಿ ನೀವು ಕೂಡ ನಾನ್ ವೆಜ್ ಕಬಾಬ್ನ ತಿಂದು ತುಂಬಾ ಇಷ್ಟಪಡ್ತೀರಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್